ಪ್ರಿಯ ವೀಕ್ಷಕರೇ, ಅನುಗ್ರಹದ ಸಮಯಕ್ಕೆ ನಿಮಗೆ ಸುಸ್ವಾಗತ. ನಮ್ಮನ್ನು ನೋಡುತ್ತಿರುವಂಥ ಪ್ರಿಯ ವೀಕ್ಷಕರೇ, ಕಳೆದ ವಾರ ನೀವು ಕೇಳಿದ ರೀತಿಯಲ್ಲೇ ವಿಶ್ವಾಸ ನಂಬಿಕೆಯ ಬಗ್ಗೆ ನೀವು ಕೇಳಿದ್ದೀರಾ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸೋದು ಅಸಾಧ್ಯವಾದದ್ದು. ನಂಬುವುದಾದರೆ, ವಿಶ್ವಾಸ ಇಡೋದಾದರೆ ನಮ್ಮ ಜೀವನದಲ್ಲಿ ದೇವರು ಏನೆಲ್ಲ ಮಾಡೋದಕ್ಕೆ ಶಕ್ತನಂತ ನಾವು ಕಲಿತಾ ಇದ್ದೀವಿ. ಲಾಸರ್ನ ಜೀವನದಲ್ಲಿ ನೋಡೋದೇ ಆದರೆ, ಸತ್ತ ಮನುಷ್ಯನನ್ನು ಯೇಸು ಹಿಂತಿರುಗಿ ಪುನರುತ್ಥಾನ ಹೊಂದಿ ಲಾಸರ್ನ ಮತ್ತೆ ಹೊಸ ಜೀವನ ಆರಂಭಿಸೋದಕ್ಕೆ ಯೇಸು ಸ್ವಾಮಿ ಆತನಿಗೆ ಕೃಪೆ ಕೊಟ್ಟನು. ನಿಮ್ಮೆಲ್ಲರಿಗೂ ನಾನು ಮತ್ತೊಂದು ಸಂತೋಷದ ವಿಷಯ ನಾನು ಹೇಳಲ್ಲ. ಅದೇ ಲಾಸರ್ ಸತ್ತ ಅವಸ್ಥೆಯಿಂದ ನಾನು ವಾಪಸ್ ಬಂದಿದ್ದೆ ಅಲ್ಲ. ಚರಿತ್ರೆಯಲ್ಲಿ ಈ ರೀತಿಯಲ್ಲಿ ಹೇಳುತ್ತಾರೆ, ಐಗುಪ್ತ ದೇಶದ ಅವರ ರೀತಿಯಲ್ಲಿ ಒಬ್ಬರಿಗೆ ಮರಣವನ್ನು ಸತ್ತವ್ರನ್ನ ಊತಾಕುವ ವಿಷಯ ಯಾವ ರೀತಿಯಲ್ಲಿ ಅಂದರೆ, ಮಮ್ಮೀಸ್ ಅಂತ ಹೇಳುವಂಥ ರೀತಿಯಲ್ಲಿ ಬಟ್ಟೆಯನ್ನು ಸುತ್ತಾಕಿ ಅವರನ್ನು ಊತಾಕ್ತಾಯಿದ್ರು. ಆದರೆ ಅದಕ್ಕೆ ಮುಂಚಿತವಾಗಿ ಯಾವ ರೀತಿಯಲ್ಲಿ ಒಂದು ಸತ್ತ ವ್ಯಕ್ತಿ ಸೂಸೈಡ್ ಆಗಲಿ, ಆತ್ಮಹತ್ಯೆ ಮಾಡಿಕೊಂಡು ಆಕ್ಸಿಡೆಂಟ್ ಆದರೆ, ಇಲ್ಲಾಂದರೆ ಕೊಲೆ ಆಗುವಂಥ ಶವಗಳ ಮೇಲೆ ಪೋಸ್ಟ್ ಮಾರ್ಟಮ್ ಯಾವ ರೀತಿಯಲ್ಲಿ ವೈದ್ಯಕೀಯರು ನಡೆಸ್ತಾರೋ ಅದೇ ರೀತಿಯಲ್ಲಿ ಶರೀರದಲ್ಲಿರುವಂಥ ಒಳಗಡೆ ಇರುವಂಥ ಎಲ್ಲ ಅಂಗಗಳನ್ನು ಅವರು ತೆಗೆದು ಮೆದುಳಿನಿಂದ ಹಿಡಿದು ಕಣ್ಗುಡ್ಡೆ ಆಗಲಿ, ಕಣ್ಗುಡ್ಡೆಯನ್ನು ಬಿಟ್ಟು ನಾಲಿಗೆಯಿಂದ ಹಿಡಿದು ಹೃದಯ, ಲಂಗ್ಸ್, ಕಿಡ್ನಿ ಇರುವಂಥ ಶರೀರದಲ್ಲಿ ಒಳಗಡೆ ಇರುವಂಥ ಅವಯವಗಳನ್ನೆಲ್ಲ ತೆಗೆದು ಬಿಡ್ತಾ ಇದ್ರು. ಅದು ಕೊಳಚೆ ಹೊಡಿಬಾರ್ದು ಅಂತ ಮತ್ತೆ ತೈಲವನ್ನೆಲ್ಲ ಹಚ್ಚಿ, ಔಷಧಿಗಳನ್ನು ಹಚ್ಚಿ, ಬಟ್ಟೆಯಿಂದ ಸುತ್ತಾಕಿ ಮತ್ತೆ ಅವ್ರನ್ನ ಊತಾಕ್ತಾಯಿದ್ರು. ಹಳೆ ಕಾಲದಲ್ಲಿ ಆ ರೀತಿಯಲ್ಲಿ ಮಾಡುತ್ತಿದ್ದಂಥ ಅನುಭವದಲ್ಲಿ ನೋಡಿ, ಲಾಸರ್ನ ಶರೀರದಲ್ಲಿ ಇರುವಂಥ ಎಲ್ಲ ಅವಯವಗಳನ್ನು ತೆಗೆದು ಆ ರೀತಿಯಲ್ಲಿ ಊತಾಕ್ತಾಯಿದ್ರು. ಆದರೆ ಬಟ್ಟೆಯಲ್ಲಿ ಸುತ್ತಿ ಹಾಕಿದ್ದಂಥ ವ್ಯಕ್ತಿಯನ್ನು ಶರೀರದ ಅಂಶಗಳಲ್ಲೂ ಯಾವುದು ಅಲ್ಲಿರುವಂಥ ಶ್ವಾಸಕೋಶ, ಕಿಡ್ನಿ, ಮೆದುಳು ಇದೆಲ್ಲ ಯಾವುದೇ ಇಲ್ಲದೇ ಇರುವಂಥ ಅವಸ್ಥೆಯಲ್ಲಿ ಇದ್ದಂಥ ಲಾಸರ್ ಮತ್ತು ಹೇಗೆ ಮೇಲೆ ಬರೋದಕ್ಕೆ ಸಾಧ್ಯ ನೋಡಿ. ಅದು 4 ದಿವಸಗಳಾದ ನಂತರ ಯೇಸ್ವಾಮಿ ಅಲ್ಲಿ ಬಂದು ಕಲ್ಲುಗಳನ್ನು ಉರುಳಿಸಿ ಮತ್ತೆ ಯೇಸ್ವಾಮಿ ಅಲ್ಲಿ ಹೇಳ್ತಾ ಇದ್ದಾರೆ, ಲಾಸರ್ನೇ ಹೊರಗಡೆ ಬಾ ಅಂದ ಸಮಯದಲ್ಲಿ ಲಾಸರ್ ಮಾತ್ರ ಅಲ್ಲ ಬಂದಿದ್ದು, ಆತನಿಗೆ ಹೊಸ ಮೆದುಳನ್ನು ಯೇಸ್ವಾಮಿ ಅಲ್ಲಿ ಕೊಟ್ಟಿದ್ದಾರೆ. ಹೊಸ ಹೃದಯ, ಹೊಸ ಶ್ವಾಸಕೋಶ, ಹೊಸ ಶರೀರದ ಅವಯವಗಳನ್ನು ಯೇಸ್ವಾಮಿ ಸರಿಪಡಿಸಿದ್ದಾರೆ. ಯಾಕಂದರೆ ಹಳೆಯದಲ್ಲ, ರೋಗ ಹಿಡಿದು ಹಾಳಾಗಿದ್ದಂಥ ಅನುಭವದಲ್ಲಿ ಆಗಿತ್ತು. ಆದರೆ ನೋಡಿ, ಯೇಸ್ವಾಮಿ ಹೇಳಿದಂಥ ಮಾತಿನಲ್ಲಿ ಜೀವ ಮಾತ್ರ ಅಲ್ಲ, ಹೊಸ ಸೃಷ್ಟಿವರೆಗೂ ನಡೆದಿದೆ. ನನಗೆ ಗೊತ್ತಿದ್ದಂಥ ಅನುಭವದಲ್ಲಿ, ನನ್ನ ಒಂದು ಸ್ನೇಹಿತನು ದುಬೈಯಲ್ಲಿದ್ದಾರೆ, ಅವರಿಗೆ ಮದುವೆ ಆಗಿ ಮಕ್ಕಳಾಗುವಂಥ ಅವರ ಪತ್ನಿಯು ಗರ್ಭಿಣಿಯಾಗಿದ್ದಂಥ ಸಮಯದಲ್ಲಿ ಅವರು ಅಲ್ಲಿಂದ ದುಬೈ ಪಟ್ಟಣದಿಂದ ಇಂಡಿಯಾಗೆ ಬಂದಂಥ ಸಮಯದಲ್ಲಿ ಅವರಿಗೆ ಅಬಾರ್ಷನ್ ಆಯಿತು, ಮಗು ತೀರೋಯಿತು. ಮತ್ತು ಅದೇ ರೀತಿಯಲ್ಲಿ ಶರೀರದಲ್ಲಿ ತೊಂದರೆಗಳ ಕಾರಣದಿಂದ ಡಾಕ್ಟರ್ ಸರಿ ಅವ್ರ ಶರೀರದಲ್ಲಿದ್ದಂಥ ಕೆಲವೊಂದು ಅವಯವಗಳನ್ನೆಲ್ಲ ತೆಗೆದಿದ್ದಾರೆ. ಆ ಶರೀರದ ಕೆಲವೊಂದು ಭಾಗಗಳನ್ನು ತೆಗೆದ ಕಾರಣದಿಂದ ಮತ್ತೆ ಅವರಿಗೆ ಮಕ್ಕಳು ಆಗೋದಿಲ್ಲ ಅಂತ ಡಾಕ್ಟರ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅಂಥ ಅನುಭವದಲ್ಲಿ ನಾನು ಕಳೆದ ವರ್ಷದಲ್ಲಿ ದುಬೈ ಪಟ್ಟಣದಲ್ಲಿ ಆಗಿದ್ದಾಗ ಸೇವೆಗೋಸ್ಕರ ಅವರು ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿಸ್ಕೊಳ್ಳೋದಕ್ಕೆ ಬಂದರು. ಅವರ ವಿಶ್ವಾಸ ಈ ರೀತಿಯಲ್ಲಾಗಿದೆ, ವಯಸ್ಸಾದ ಅಬ್ರಾಹ್ಮನಿಗೂ ಸಾರಳಿಗೂ ದೇವರು ಮಗನನ್ನು ಕೊಟ್ಟಿದ್ದೆ, ಆದರೆ ನಾವು ಯವನ ಪ್ರಾಯದಲ್ಲಿದ್ದೇವೆ, ನಮಗೂ ದೇವರು ಅದ್ಭುತ ಮಾಡೋದಕ್ಕೆ ಶಕ್ತನು ಅಂತ ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಕ್ಕೆ ಬಂದರು. ಅದೇ ಸಮಯದಲ್ಲಿ ದೇವರಾತ್ಮ ನನ್ನ ಬಳಿಯಲ್ಲಿ ಹೇಳಿದ್ದಂಥ ವಿಷಯ, ಕರ್ತನು ಸೃಷ್ಟಿ ಕರ್ತನಾಗಿದ್ದಾನೆ, ಸೃಷ್ಟಿ ಇವತ್ತು ನಡೆಯೋದಕ್ಕೆ ಶಕ್ತಿ ಇದೆ, ವಿಶ್ವಾಸ ಇಡೋದೇ. ಆದರೆ ನಾನು ಅವರನ್ನು ಬಳಿ ನೋಡಿ ನಾನು ಹೇಳಿದೆ, ನೀವು ನಂಬೋದಾದರೆ ಪ್ರಾರ್ಥನೆ ಮಾಡೋಣ, ಹೊಸ ಶರೀರದ ಅವಯವವನ್ನು ಸೃಷ್ಟಿಸೋದಕ್ಕೆ, ಹೊಸ ಶರೀರದ ಅಂಗವನ್ನು ಸೃಷ್ಟಿಸೋದಕ್ಕೆ ದೇವರು ಶಕ್ತನು. ಸೊ ಪ್ರಾರ್ಥನೆ ಮಾಡಿದ್ದೇವೆ. ಪ್ರಾರ್ಥನೆ ಮಾಡಿದಾಗ ದೇವರು ಶಕ್ತಿ ಇಳಿದು ಬಂತು. ಯೇಸು ಸ್ವಾಮಿ ಅವರಿಗೆ ಉತ್ತರ ಕೊಟ್ಟರು. ಹೆಂಡತಿ ಕೆಲವೊಂದು ವರ್ಷಗಳಾದ ಮೇಲೆ ದೇವರು ಪ್ರಾರ್ಥನೆ ಕೇಳಿ ಆ ಸಹೋದರಿ ಮತ್ತೆ ಗರ್ಭಿಣಿಯಾದರು ಅಂತ ರಿಪೋರ್ಟ್ ಬಂದಿದ್ದು. ಬಂದಿದ್ದು ಮಾತ್ರ ಅಲ್ಲ, ಈ ಜನವರಿಯಲ್ಲಿ ಆ ಮಗುವಿಗೆ ಹೆಸರನ್ನು ಸರಿ ಇಟ್ಟಿದ್ದಾರೆ. ಆ ಮಗು ಆರೋಗ್ಯಕರವಾಗಿ ದೇವರ ನಾಮದ ಮಹಿಮೆಗಾಗಿ ಇವತ್ತು ಸರಿ ಜೀವಿಸ್ತಾ ಇದೆ. ನಿಮ್ಮ ಬಳಿ ನಾನೊಂದು ಹೇಳಲ್ಲ, ಅವರಿಗೆ ಮಾಡಿದಂಥ ದೇವರು ನಿಮಗೂ ಅದ್ಭುತ ಮಾಡೋದಕ್ಕೆ, ಸೃಷ್ಟಿಕರ್ತನಾದ ದೇವರು ನಿಮಗೂ ಅದ್ಭುತಗಳನ್ನು ಮಾಡೋದಕ್ಕೆ ಶಕ್ತನು. ನಿಮಗೆ ಬೇಕಾಗಿರೋದಿಷ್ಟೇ, ನಂಬಿಕೆ ಯೇಸು ಸ್ವಾಮಿ ಮೇಲೆ ಆಗಿರಬೇಕು. ಯೇಸುವನ್ನು ನಂಬುವುದಾದರೆ ನೀವು ನಿಮ್ಮ ಕುಟುಂಬ ರಕ್ಷಣೆ ಹೊಂದೋದು ಮಾತ್ರವಲ್ಲ, ನೀವು ಅನುಗ್ರಹ ಹೊಂದೋದು ಮಾತ್ರವಲ್ಲ, ಅದ್ಭುತಗಳನ್ನು ನೋಡೋದು ಮಾತ್ರವಲ್ಲ, ಈ ಹಗಲೊತ್ತು ನಿಮ್ಮ ಅವಸ್ಥೆಗಳನ್ನು ಬದಲಾಯಿಸೋದಕ್ಕೆ ಯೇಸು ಸ್ವಾಮಿ ಶಕ್ತನಾಗಿದ್ದಾನೆ. ನಾನು ಇನ್ನೊಂದು
ಅವಸ್ಥೆಯನ್ನು ಇನ್ನೊಂದು ಚರಿತ್ರೆಯನ್ನು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥ ಒಂದು ವಿಷಯ ನಿಮ್ಮ ನಡುವೆ ಇಡೋದಕ್ಕೆ ನಾನು ಆಸೆ ಪಡ್ತಾ ಇದ್ದೇನೆ. ಮಾರ್ಕನ ಬರೆದಂಥ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಈ ರೀತಿ ನಾವು ನೋಡ್ತೇವೆ. 24ನೇ ವಾಕ್ಯದಿಂದ ನಾವು ಓದೋದೇ ಆದರೆ, ಒಂದು ಸ್ತ್ರೀ ಯೇಸುವಿನ ಬಳಿಯಲ್ಲಿ ಬಂದು ಅವಳ ಮೊರೆಯನ್ನು ಯೇಸುವಿನ ಮುಂದೆ ಇಡ್ತಾ ಇದ್ದಾಳೆ. ಆ ಸ್ತ್ರೀಯು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸುರೋಫೋಯೋನಿಕ ಜನಾಂಗದವಳಾಗಿ ಒಬ್ಬ ಗ್ರೀಕಳು, ಬೇರೆ ದೇಶದವರು, ಯಹೂದಿಯರಲ್ಲ, ದೇವರ ಜನರಂತ ಎಣ್ಣಿಸಲ್ಪಡದಿರುವಂಥ ವ್ಯಕ್ತಿಯಾಗಿದ್ದಂಥ ಸ್ತ್ರೀ. ಆ ಕಾಲದಲ್ಲಿ ಯಹೂದಿಯರು ಅನ್ಯ ಜನರಿಗೆ ಅಷ್ಟು ಚೆನ್ನಾಗಿ ನೋಡ್ತಿರಲಿಲ್ಲ. ಆ ಅವಸ್ಥೆಯಲ್ಲಿದ್ದಂಥ ಈ ಸ್ತ್ರೀ ಯೇಸು ಸ್ವಾಮಿಯ ಬಳಿಯಲ್ಲಿ ಬಂದು ಕೇಳ್ತಾ ಇದ್ದಾಳೆ, ಯೇಸುವೇ, ನನ್ನ ಮಗಳಿಗೆ ದೆವ್ವ ಹಿಡಿದಿದೆ, ಅಶುದ್ಧಾತ್ಮ ಹಿಡಿದಿದೆ, ದೆವ್ವದ ಕಾಟ ಇದೆ, ಏನಾದರೂ ಮಾಡಿ ಅಂತ. ನೋಡಿ, ದೇವರ ಮಕ್ಕಳ ಆಗದೇ ಇರುವಂಥ ಅವಸ್ಥೆಯಲ್ಲಿ ದೇವರ ವಾಕ್ಯ ನಮಗೆ ಕಲಿಸಿಕೊಡುತ್ತೆ. ನಾವು ಓದೋದೇ ಆದರೆ ಯಾರೆಲ್ಲ ದೇವ್ರ ಮಕ್ಕಳಾಗ್ತೀವಿ ಅಂತ ನೋಡೋದೇ ಆದರೆ, ಯೋವನ ಬರೆದಂಥ ಸುವಾರ್ತೆ 1ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಯಾರೆಲ್ಲ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡ್ತಾರೋ, ಆತನ ಮೇಲೆ ನಂಬಿಕೆ ಇಡೋರು ಎಲ್ಲರಿಗೂ ದೇವರ ಮಕ್ಕಳಾಗೋದಕ್ಕೆ ಕರ್ತನ ಅಧಿಕಾರ ಕೊಡ್ತಾ ಇದ್ದಾರೆ. ಮಕ್ಕಳಾಗುವ ಅಧಿಕಾರ ಅಂದರೆ ಏನು? ಒಂದು ಗೆಸ್ಟ್ ಮನೇಲಿ ಬರೋದೇ ಆದರೆ, ಮನೆಗೆ ಯಾರಾದರೂ ನೆರೆಯವರು ಬರೋದೇ ಆದರೆ, ಸ್ವಂತದವ್ರು ಬರೋದೇ ಆದರೆ, ಅವರು ಮನೆಗೆ ಬಂದು ಮಾತ್ರ ಅವರು ತಿಂಡಿ ತಿನಿಸುಗಳನ್ನು ತಿನ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಹೋಗ್ಬೋದು ಅಷ್ಟೇ. ಆದರೆ ಮಕ್ಕಳಿಗೆ ಮಾತ್ರ ಅಧಿಕಾರ ಇದೆ, ಕಿಚನಲ್ಲಿ ಹೋಗ್ಬೋದು, ಅವ್ರಿಗೇನು ಬೇಕಾದ್ರೂ ಊಟ ಮಾಡ್ಬೋದು, ತಂದೆಯ ಬಳಿಯಲ್ಲಿ ಹಣ ಧೈರ್ಯವಾಗಿ ಕೇಳ್ಬೋದು, ಮನೆಯಲ್ಲಿ ಇರೋದೆಲ್ಲ ಅವರಿಗೆ. ಅದು ಮಾತ್ರವಲ್ಲ, ಮನೇಲಿರೋ ಕೆಲಸದ ಅವರಿಗೆ ಕೆಲಸ ಮಾಡಿದ್ರೆ ಸಂಬಳ ಸಿಗುತ್ತೆ, ಕೂಲಿ ಸಿಗುತ್ತೆ. ಆದರೆ ವಂಶದ ಅಲ್ಲದಿದ್ದರೆ ತಂದೆಯ ಅವ್ರಿಗಿರುವಂಥ ಸ್ವತ್ತು ಕೆಲಸದವ್ರಿಗೆ ಹೋಗಲ್ಲ, ಮಕ್ಕಳಿಗೆ ಮಾತ್ರ. ಅಂದರೆ ಅದರ ಅರ್ಥ ಏನು? ನೀವು ಯೇಸುಸ್ವಾಮಿ ಮೇಲೆ ನಂಬೋದೇ ಆದರೆ ತಂದೆಯಾದ ದೇವರಿಗೆ ನೀವು ಮಕ್ಕಳಾಗೋದು ಮಾತ್ರವಲ್ಲ, ತಂದೆಯಾದ ದೇವರಿಗಿರುವಂಥ ಎಲ್ಲ ಆಶೀರ್ವಾದ ಅದು ನಿಮಗೆ. ಅಂದರೆ ದೇವರು ಪರಲೋಕದಲ್ಲಿ ಕೂಡಿಸಿಟ್ಟಿರುವಂಥ ಎಲ್ಲ ಐಶ್ವರ್ಯ, ಎಲ್ಲ ಸಮಾಧಾನ, ಸಂತೋಷ, ಅವರ ಸ್ತೋತ್ರ, ಎಲ್ಲ ಒಳ್ಳೆಯ ಆಶೀರ್ವಾದಗಳು ನಿಮಗೆ ಕೊಡೋದಕ್ಕೆ ತಂದೆಯಾದ ದೇವರು ಆಸೆ ಪಡ್ತಾ ಇದ್ದಾರೆ. ಅಂದರೆ ಅದು ನೀವು ಮಕ್ಕಳಾಗೋವಾಗ ಅದು ನಿಮ್ಮ ಅವಕಾಶವಾಗಿ ಬರುತ್ತೆ. ಈ ಹಗಲೊತ್ತು ಈ ಸಮಯದಲ್ಲಿ ನೀವು ನಂಬೋದೇ ಆದರೆ ಆ ಅನುಗ್ರಹಗಳು ನಿಮಗೆ ಸಾಧ್ಯ. ಅಂದರೆ ಯೇಸು ಸ್ವಾಮಿಯಲ್ಲಿ ನಂಬೋದೇ ಆದರೆ ನಿತ್ಯ ಜೀವ ಮಾತ್ರ ಅಲ್ಲ, ಈ ಭೂಮಿಯಲ್ಲಿ ಸಮೃದ್ಧಿಯಾದ ಜೀವನ, ಅಂದರೆ ಆರ್ಥಿಕವಾಗಿ, ಆತ್ಮಿಕವಾಗಿ, ಶಾರೀರಿಕವಾಗಿ ಎಲ್ಲ ರೀತಿಯಲ್ಲೂ ಕರ್ತನಾದ ದೇವರು ಯಹೋವನು ನಿಮಗೆ ಐಶ್ವರ್ಯ ಕೊಡೋದಕ್ಕೂ, ಆಶೀರ್ವಾದ ಕೊಡೋದಕ್ಕೂ, ಸಮಾಧಾನ ಕೊಡೋದಕ್ಕೂ, ಸಂತೋಷ ಕೊಡೋದಕ್ಕೂ, ಸಮೃದ್ಧಿಯಾದ ಜೀವನ ಕೊಡೋದಕ್ಕೆ ಕರ್ತನ ಶಕ್ತನಾಗಿದ್ದಾನೆ. ನೀವು ಮಕ್ಕಳಾಗೋದೇ ಆದರೆ ನೀವು ಅವಕಾಶಗಳಾಗಿದ್ದೀರಾ. ಮಕ್ಕಳಾಗೋವಾಗ ಎಲ್ಲ ಅನುಗ್ರಹಗಳು ನಿಮ್ಮದಾಗಿದೆ. ಯಾರು ಮಕ್ಕಳಾಗೋದು? ನಾವು ಕೇಳಿದ ರೀತಿಯಲ್ಲಿ ಯೋವನ ಬರೆದಂಥ ಸುವಾರ್ತೆ 1ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಯಾರೆಲ್ಲ ಆತನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ಮಕ್ಕಳಾಗೋದಕ್ಕೆ ಅಧಿಕಾರ ಕೊಟ್ಟನು ಅಂತ. ಈ ಸಹೋದರಿಯ ಜೀವನದಲ್ಲಿ ನೋಡಿ, ಗ್ರೀಕಳ ಸಹೋದರಿ, ಈ ಸಹೋದರಿ ಯೇಸು ಸ್ವಾಮಿಗಳ ಬಳಿಯೇ ಬರ್ತಾ ಇದ್ದಾರೆ, ಯೇಸುವೇ, ನನ್ನ ಮಗಳಿಗೆ ದೆವ್ವದ ಕಾಟವಿದೆ, ಏನಾದರೂ ಮಾಡಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಓ, ಮಕ್ಕಳಿಗೆ ಇರುವಂಥ ರೊಟ್ಟಿ ನಾಯಿ ಮರಿಗಳಿಗೆ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು. ಅಂದರೆ ಒಡಂಬಡಿಕೆ ಇಲ್ಲದೇ ಇರುವಂಥ ಮಕ್ಕಳೇ ಅಲ್ಲದೇ ಇರುವಂಥ ಅವರಿಗೆ ಸಿಗೋದು ತುಂಬ ಕಷ್ಟ. ಆದರೆ ಈ ಸಹೋದರಿ ಹೇಳ್ತಾ ಇದ್ದಾಳೆ, ಯೇಸುನ ಮುಂದೆ ತಗ್ಗಿಸ್ಕೊಂಡು ಹೇಳ್ತಾ ಇದ್ದಾಳೆ, ಯೇಸುವೇ, ರೊಟ್ಟಿಯ ತುಂಡುಗಳನ್ನಾದರೂ ನಮಗೆ ಕೊಡಿ ಅಂತ ಆ ಸಹೋದರಿ ಕೇಳಿದಾಗ ಯೇಸುವಮ್ಮ ಹೇಳಿದರು, ಈ ಮಾತಿನ ದೆಸೆಯಿಂದ ದೆವ್ವವು ನಿನ್ನ ಮಗಳನ್ನು ಬಿಟ್ಟು ಹೋಗಿದೆ, ನೀನು ಹೋಗು ಅಂದನು. ಆಕೆಯು ತನ್ನ ಮನೆಗೆ ಬಂದಾಗ ದೆವ್ವವು ಹೊರಟು ಹೋದದನ್ನು ತನ್ನ ಮಗಳು ಹಾಸಿಗೆಯ ಮೇಲೆ ಮಲಗಿದ್ದನ್ನು ಕಂಡಳು. ಅಂದರೆ ಅದೇ ಸಮಯದಲ್ಲಿ ನೋಡಿ, ವಿಶ್ವಾಸ ಇಟ್ಟು ಯೇಸು ಸ್ವಾಮಿಯ ಬಳಿ ಬಂದಾಗ, ನಂಬಿಕೆಯಿಂದ ಇದ್ದಾಗ, ಮೇಜಿನ ಮೇಲಿರುವಂಥ ರೊಟ್ಟಿ ಅಂದರೆ ಅದರ ಅರ್ಥ ಏನು? ಮೇಜಿನ ಮೇಲಿರುವಂಥ ರೊಟ್ಟಿ ಯೇಸು ಸ್ವಾಮಿ ಏನಕ್ಕೋಸ್ಕರ ಹೋಲಿಕೆ ಕೊಡ್ತಾ ಇದ್ದಾರೆ? ಯಾಕಂದರೆ ಯೇಸು ಸ್ವಾಮಿ ಹೇಳಿದ್ದಾರೆ, ನಾನೇ ಜೀವದ ರೊಟ್ಟಿ ಅಂತ. ಯೇಸು ಸ್ವಾಮಿನೇ ಜೀವದ ರೊಟ್ಟಿ ಆಗಿದ್ದಾರೆ. ಯೇಸು ಸ್ವಾಮಿಯ ಮಾತುಗಳು ಜೀವವಾಗಿದೆ. ಆತನ ಮಾತಿನಲ್ಲಿ ಜೀವ ನಮಗೆ ಸ್ತೋತ್ರ ಸಿಗುತ್ತದೆ. ಯೇಸು ಸ್ವಾಮಿಯ ಮಾತುಗಳ ಮೇಲೆ ನಂಬಿಕೆ ಇಡೋರು ಒಂದು ಕಾಲನು ಕೆಟ್ಟೋಗೋದಿಲ್ಲ, ನಾಶವಾಗೋದಿಲ್ಲ. ನಂಬಿಕೆ ಇಡೋರು, ನೋಡಿ, ದೇವರ ವಾಕ್ಯದಲ್ಲೇ ಬರೆಯಲ್ಪಟ್ಟಿದೆ, ತಂದೆಯಾದ ದೇವರು ಈ ಲೋಕವನ್ನು ಎಷ್ಟೊಂದು ಪ್ರೀತಿಸಿ, ಅಂದರೆ ತಂದೆಯಾದ ದೇವರು ಲೋಕವನ್ನು ಪ್ರೀತಿ ಮಾಡಿ ತನ್ನ ಒಬ್ಬನೇ ಕುಮಾರನ ನಮಗೋಸ್ಕರ ಕೊಟ್ಟಿದ್ದಾರೆ. ಕೊಡೋದು ಮಾತ್ರವಲ್ಲ, ಯಾರೆಲ್ಲ ಆತನನ್ನು ನಂಬುತ್ತಾರೋ ಅವರು ನಾಶ ಹೋಗದೆ ಅವರು ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತಾರೆ. ಅಂದರೆ ನೋಡಿ, ಯೇಸು ಸ್ವಾಮಿ ಮೇಲೆ ನಾವು ನಂಬಿಕೆ ಇಡೋವಾಗ ನಾವು ನಾಶವಾಗೋದಿಲ್ಲ. ನೀವು ನಾಶವಾಗೋದಕ್ಕಲ್ಲ ಯೇಸುವನ್ನು ನಂಬೋದು,
ಜೀವ ಹೊಂದೋದಕ್ಕಾಗಿದೆ. ಈ ಲೋಕದಲ್ಲೆಲ್ಲರೂ ಚಿಂತೆ ಮಾಡ್ಬೋದು, ಈ ಲೋಕದಲ್ಲಿ ಒಳ್ಳೆ ಕಾರ್ ಇರೋವಾಗ, ಒಳ್ಳೆ ಬಂಗ್ಲೆ ಇರೋವಾಗ, ಒಳ್ಳೆ ಹಣ ಇರೋವಾಗ ಮಾತ್ರ ಆಶೀರ್ವಾದ ಅಂತ, ಅದು ಮಾತ್ರವಲ್ಲ ಆಶೀರ್ವಾದ. ಅನೇಕ ಶ್ರೀಮಂತರನ್ನು ನೋಡಿದ್ದೇನೆ, ಅವರಿಗೆ ಒಳ್ಳೆ ಐಶ್ವರ್ಯವಾದ ಹಾಸಿಗೆ ಇರ್ಬೋದು, ಆದರೆ ತೃಪ್ತಿ ಇರುವಂಥ ಸಮಾಧಾನದಿಂದ ನಿದ್ದೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಅನೇಕರು ಸ್ತೋತ್ರ ನೋಡಿ, ಅವರಿಗೆ ಹಣ ಇರ್ಬೋದು, ಮನೆಯಲ್ಲಿ ಒಂದು ನೆಮ್ಮದಿ ಇಲ್ಲದೇ ಇರುವಂಥ ಅನುಭವ. ನಿಮಗೆ ನಾನು ಹೇಳ, ದೇವರ ಆಶೀರ್ವಾದ ಅನ್ನೋದು ನಿಮಗೆ ತೃಪ್ತಿ ಕೊಡೋದು ಮಾತ್ರವಲ್ಲ, ಸಮಾಧಾನ, ಸಂತೋಷ, ನಿಮ್ಗೆ ಬೇಕಾಗಿರುವ ಆರೋಗ್ಯ ಸಕಲವನ್ನು ಕೊಡೋದಕ್ಕೆ ಕರ್ತನ ಶಕ್ತನಾಗಿದ್ದಾನೆ. ಯೇಸು ಸ್ವಾಮಿಯಲ್ಲಿ ನಂಬುವವರು ಒಂದು ಕಾಲವು ನಾಶವಾಗದೆ, ಕೆಟ್ಟು ಹೋಗದ ಹಾಗೆ, ನರಕದಲ್ಲಿ ಹೋಗದ ಹಾಗೆ, ಅವರು ಸ್ತೋತ್ರ ಕರ್ತ ನಮಗೆ ಆಶೀರ್ವಾದ ಕೊಡೋದು ಮಾತ್ರವಲ್ಲ, ನಿತ್ಯ ಜೀವ. ಹಾಲೆಲ್ಲೂಯ್ಯ. ಅಂದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾಶ ಹೋಗೋದಿಲ್ಲ. ಯೇಸು ಸ್ವಾಮಿಯನ್ನು ನಂಬೋದಾದರೆ ನಾಶವಾಗದಂತೆ ನಮಗೆ ನಿತ್ಯ ಜೀವ ಕೊಡೋದಕ್ಕೆ ಕರ್ತನ ಶಕ್ತನು. ಈ ಸಮಯದಲ್ಲಿ ಯೇಸು ಸ್ವಾಮಿಯನ್ನು ನಂಬೋದೇ ಆದರೆ, ಯೇಸು ಸ್ವಾಮಿಯನ್ನು ನೀವು ನಂಬೋದೇ ಆದರೆ, ದೆವ್ವಗಳಿಂದ ಮಾತ್ರ ಅಲ್ಲ ಬಿಡುಗಡೆ. ಈ ಸಹೋದರಿ, ಗ್ರೀಕಲ್ಲ ಸಹೋದರಿ ಯೇಸು ಸ್ವಾಮಿ ಹತ್ರ ಬಂದಾಗ ಕೇಳ್ಕೊಳ್ತಾಯಿದ್ದಾರೆ, ದೇವರೇ ಆ ರೊಟ್ಟಿಯ ತುಂಡಾಗಲಿ ಕರ್ತನೆ ನಮಗೆ ಕೊಡಿ ಅಂತ ಕೇಳಿದ ತಕ್ಷಣ, ಯೇಸು ಸ್ವಾಮಿ ಹೋಗು, ನಿನ್ನ ವಿಶ್ವಾಸ ನಿಮ್ಮ ಮಗಳಿಗೆ ಸ್ವತಃ ಒಳ್ಳೇದು ಮಾಡಿದೆ ಅಂತ ಕರ್ತ ನೋಡಿ ಏನು ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಮಾತಿನ ದೆಸೆಯಿಂದ ದೇವು ನಿನ್ನ ಮಗಳನ್ನು ಬಿಟ್ಟು ಹೋಗಿದೆ. ಯೇಸು ಹೇಳಿದ್ರೆ, ಒಂದು ಮಾತು ಹೇಳಿದ್ರೆ ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಹತ್ರ ಒಂದು ಶತಾಧಿಪತಿ ಒಂದು ಸತಿ ಬಂದು ಯೇಸು ಸ್ವಾಮಿ ಹತ್ರ ಕೇಳ್ಕೊಂಡು ಮತ್ತೆ ಅದನ್ನು ಬರೆದಂಥ ಸುವಾರ್ತೆ ಎಣ್ಣೆ ಅಂತ್ಯದಲ್ಲಿ ಇದು ಬರೆಯಲ್ಪಟ್ಟಿದೆ. ಅದರಲ್ಲಿ ಏನು ಬರೆಯಲ್ಪಟ್ಟಿದೆ? ಶತಾಧಿಪತಿ, ಆತನಿಗೆ 100 ಜನರು ಅವ್ರ ಕೆಳಗಡೆ ಇದ್ದಾರೆ, ಅಧಿಕಾರವಿದೆ. ಅವರ ಕೆಳಗಡೆ ಇರುವಂಥ ಒಂದು ಕೆಲಸಗಾರನಿಗೆ ರೋಗ, ಮನೆಯಲ್ಲಿ ರೋಗದಿಂದ ಮಲಗಿದ್ದಾನಂತ ಹೇಳಿದಾಗ ಯೇಸು ಸ್ವಾಮಿ ಹೇಳಿದ್ರು ಬರ್ತೀನಿ ಅಂತ ಹೇಳಿದಾಗ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ, ಯೇಸುವೇ ನಮ್ಮ ಮನೆಗೆ ಬರಬೇಡಿ, ಅಷ್ಟು ಯೋಗ್ಯತೆ ನನಗಿಲ್ಲ, ಆದರೆ ನಾನು ಅಧಿಕಾರದ ಕೆಳಗಡೆ ಇದ್ದೀನಿ. ಅವನು ಹೇಳ್ತಾ ಇಲ್ಲ ಶತಾಧಿಪತಿ, ನಾನು 100 ಜನರ ಮೇಲೆ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ನೋಡಿ, ಅವ್ರು ತಗ್ಗಿಸ್ಕೊಳ್ತಾ ಇದ್ದಾರೆ, ನಾನು ಅಧಿಕಾರದ ಕೆಳಗಡೆ ಇದ್ದೀನಿ, ಅಧಿಕಾರದ ಕೆಳಗಡೆ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಾನು ಒಬ್ಬರ ಬಳಿಲಿ ಹೋಗು ಅಂದರೆ ಹೋಗ್ತಾರೆ, ಬಾ ಅಂದರೆ ಬರ್ತಾರೆ, ನನಗೆ ಅಧಿಕಾರದ ಬಗ್ಗೆ ಗೊತ್ತಿದೆ ಸ್ವಾಮಿ, ನಾನು ನಂಬ್ತಾ ಇದ್ದೀನಿ ನೀನು ಸರ್ವಶಕ್ತನಾದ ದೇವರ ಓ ಮಗನು, ಯೇಸು ಸ್ವಾಮಿ ದೇವಕುಮಾರನು ಅಂತ ನಾನು ನಂಬುತ್ತೇನೆ ಅಂತ ಆ ನಂಬಿಕೆಯ ಮನುಷ್ಯನ ಒಳಗಡೆ ಇರ್ಬೋದು. ಅದರಿಂದ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಒಂದು ಮಾತನ್ನು ಹೇಳಿ, ನನ್ನ ಮನೆಯಲ್ಲಿರುವಂಥ ರೋಗಿ ಕೆಲಸಗಾರನು ಸೌಖ್ಯವಾಗ್ತಾನೆ. ಯೇಸು ಸ್ವಾಮಿ ಹೇಳಿದ್ರು, ನಿನ್ನ ವಿಶ್ವಾಸ ದೊಡ್ಡದು. ಇದೇ ಸಮಯದಲ್ಲಿ ಯೇಸು ಸ್ವಾಮಿ ನೋಡಿ ಮಾತನ್ನು ಕಳಿಸಿದ್ರು, ಹೋಗು ನಿನ್ನ ನಂಬಿಕೆ ರೀತಿಯಲ್ಲಿ. ಅದೇ ರೀತಿಯಲ್ಲಿ ಅದೇ ಸಮಯದಲ್ಲಿ ಆ ಕೆಲಸಗಾರನು ಸೌಖ್ಯವಾಗಿದ್ದಂಥ ಚರಿತ್ರೆ ವೇದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ಸಮಯದಲ್ಲೂ ನೀವು ನಂಬೋದೇ ಆದರೆ ನೀವು ದೇವ್ರ ಮಕ್ಕಳು ಆಗೋದು ಮಾತ್ರವಲ್ಲ, ಆ ಮೇಜಿನ ಮೇಲಿರುವಂಥ ರೊಟ್ಟಿ, ಆ ಮೇಜಿನ ಮೇಲಿರುವಂಥ ರೊಟ್ಟಿ ಏನಂತ ತೋರಿಸುತ್ತೆ? ಕೆಲಸಗಾರನಿಗೋ ನಾಯಿಗೂ ಸಿಗಬೇಕಾಗಿರೋದಲ್ಲ ಅದು, ಮಕ್ಕಳಿಗಿರುವಂಥ ರೋಗ ಸೌಖ್ಯ, ಸಂಪೂರ್ಣವಾದ ಜೀವ ಅಂದರೆ ಪರಿಪೂರ್ಣವಾದ ಜೀವ ಅಂದರೆ ರೋಗ ಸೌಖ್ಯ, ದೆವ್ವಗಳಿಂದ ಬಿಡುಗಡೆ, ಕಷ್ಟಗಳಿಂದ ಬಿಡುಗಡೆ, ಅದನ್ನು ತೋರಿಸುತ್ತೆ. ಅದು ಮಾತ್ರವಲ್ಲ, ನಿತ್ಯ ಜೀವಕ್ಕೆ ನಮಗೆ ಬೇಕಾಗಿರುವ ಜೀವದ ರೊಟ್ಟಿಯಾಗಿರುವಂಥ ಯೇಸು ಸ್ವಾಮಿ, ಮನ್ನಾ ಆಗಿರುವ ನಿತ್ಯ ಜೀವದ ಅಪ್ಪವಾಗಿ ರೊಟ್ಟಿಯಾಗಿರುವಂಥ ಯೇಸು ಸ್ವಾಮಿ ನಿಮ್ಮ ಜೀವನದಲ್ಲಿ ಬರುವಾಗ ಅದ್ಭುತಗಳು ನಿಶ್ಚಯವಾಗಿ ನಡೆಯುವಂಥದ್ದಾಗಿದೆ. ಈ ಸಮಯದಲ್ಲೂ ನಾನು ನಿಮ್ಮ ಬಳಿಯಲ್ಲಿ ಹೇಳ್ತಾ ಇದ್ದೀನಿ, ಈ ಸಮಯದಲ್ಲಿ ನೀವು ನಂಬೋದೇ ಆದರೆ ದೇವರ ಮಹಿಮೆ ನೀವು ಕಾಣ್ತೀರಾ. ಈ ಸಹೋದರಿ ನಂಬುದ್ಲು, ಈ ಸಹೋದರಿ ನಂಬುದ್ಲು, ಯೇಸು ಸ್ವಾಮಿಯ ಪಾದವನ್ನು ಹಿಡ್ಕೊಂಡ್ಲು, ಯೇಸುವೆ ನೀವಲ್ಲದೆ ನನಗೆ ಬೇರೆ ದಾರಿ ಇಲ್ಲ. ಆ ಅನುಭವದಲ್ಲಿ ಹೀಯಾಳ್ಕೊಂಡು ಯೇಸು ಸ್ವಾಮಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಂಬಿಕೆಯಿಂದ ಯೇಸು ಸ್ವಾಮಿ ಹತ್ರ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿದ್ಲು. ನೀವು ಸರಿ ಪ್ರಾರ್ಥನೆ ಮಾಡೋದೇ ಆದರೆ ನಿಮ್ಮ ಜೀವನದಲ್ಲೂ ಯೇಸು ಸ್ವಾಮಿ ಬಿಡುಗಡೆ ಕೊಡೋದಕ್ಕೆ, ದೆವ್ವಗಳಿಂದ ಬಿಡುಗಡೆ ಕೊಡೋದಕ್ಕೆ, ಅಶುದ್ಧಾತ್ಮದಿಂದ ಬಿಡುಗಡೆ ಕೊಡೋದಕ್ಕೆ, ದಾರಿದ್ರ್ಯದಿಂದ ಬಿಡುಗಡೆ ಕೊಡೋದಕ್ಕೆ ಯೇಸು ಸ್ವಾಮಿ ಶಕ್ತನು. ನಂಬಿರಿ, ಅದ್ಭುತವನ್ನು ನೋಡಿರಿ. ಈ ಸಮಯದಲ್ಲಿ ಸರಿ ನೀವು ಪ್ರಾರ್ಥನೆ ಮಾಡೋದೇ ಆದರೆ, ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡೋದೇ ಆದರೆ ಅದ್ಭುತ ನಿಮ್ಮನ್ನು ಹುಡುಕಿಕೊಂಡು ಬರುವಂಥದ್ದಾಗಿದೆ. ಮತ್ತೊಂದು ಚರಿತ್ರೆ ನಿಮಗೆ ಹೇಳೋದಕ್ಕೆ ನಾನು ಆಸೆ ಪಡ್ತೇನೆ. ದೇವರ ವಾಕ್ಯದಲ್ಲಿ ಯೋವನ ಬರೆದಂಥ ಸುವಾರ್ತೆ 5 ಅಧ್ಯಾಯದಲ್ಲಿ ಕೂಡ ಸಹ ನೋಡಿ, ಯೇಸು ಸ್ವಾಮಿ ಈ ಒಂದು ಅದ್ಭುತ ಮಾಡೋದನ್ನು ನಾವು ನೋಡ್ತೇವೆ. ಅದರಲ್ಲಿ ಏನಾಗಿದೆ, 5:1 ಇದಾದ ಮೇಲೆ ಯಹೂದ್ಯರದೊಂದು ಹಬ್ಬ ಇದ್ದದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ನೋಡಿ, ಆ ಯೆರೂಸಲೇಮಿನಲ್ಲಿ ಕುರಿ ಮಾರುವ ಸ್ಥಳದ ಹತ್ತಿರದಲ್ಲಿ ಒಂದು ಕೊಳವಿದೆ. ಆ ಕೊಳದ ಹತ್ರ, ಆ ಬೆಥೆಸ್ಡ ಎಂಬ ಕೊಳದ ಬಳಿಯಲ್ಲಿ ಅನೇಕ ರೋಗಿಗಳು ಅಲ್ಲಿ ಇದ್ದದ್ದನ್ನು ಯೇಸು ಸ್ವಾಮಿ ಕಂಡುಕೊಂಡು ಬರ್ತಾ ಇದ್ದಾರೆ. ಅನೇಕ ರೋಗಿಗಳು ಅದರ ನಡುವೆ ಇದ್ದ ಅವಸ್ಥೆಯಲ್ಲಿ ಒಂದು ವ್ಯಕ್ತಿ, ನೋಡಿ ಅದರಲ್ಲಿ ಏನೇಳ್ಪಟ್ಟಿದೆ, ಬೆಥೆಸ್ಡ ಎಂದು ಕರೆಯಲ್ಪಡುತ್ತದೆ.
ಇದಕ್ಕೆ 5 ದ್ವಾರಂಗಗಳಿವೆ. ಇವುಗಳಲ್ಲಿ ಬಲಹೀನರು, ಕುರುಡರು, ಕುಂಟರು, ಮೈ ಒಣಗಿದವರು ಆಗಿದ್ದ ದೊಡ್ಡ ಸಮೂಹವು ಬಿದ್ದುಕೊಂಡಿತ್ತು. ನೀರಿನ ಕದಲಿಸುವಿಕೆಗಾಗಿ ಕಾದುಕೊಂಡಿದ್ದರು. ಆಯಾ ಕಾಲದಲ್ಲಿ ಒಬ್ಬ ದೂತನು ಕೊಳದೊಳಗೆ ಇಳಿದು ಹೋಗಿ ನೀರನ್ನು ಕದಲಿಸುತ್ತಿದ್ದನು. ನೀರು ಕದಲಿಸಲ್ಪಟ್ಟ ಮೇಲೆ ಮೊದಲು ಯಾರು ನೀರಿನೊಳಗೆ ಹೆಜ್ಜೆ ಇಡುತ್ತಿದ್ದರೋ ಅವರಿಗೆ ಯಾವ ರೋಗವಿದ್ದರೂ ಸ್ವಸ್ಥವಾಗುತ್ತಿತ್ತು. ಅಲ್ಲಿ ಬರೆಯಲ್ಪಟ್ಟಿದೆ 5ನೇ ವಾಕ್ಯ, ಆಗ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬನೊಬ್ಬ ಮನುಷ್ಯನಲ್ಲಿದ್ದನು. ಅವನು ಬಿದ್ದುಕೊಂಡಿರುವುದನ್ನು ಯೇಸು ನೋಡಿ ಅವನು ಬಹುಕಾಲದಿಂದ ಆ ಸ್ಥಿತಿಯಲ್ಲಿ ಇದ್ದಾನೆಂದು ತಿಳಿದು ಅವನಿಗೆ ನಿನಗೆ ಸ್ವಸ್ಥವಾಗುವುದಕ್ಕೆ ಮನಸ್ಸುಂಟೋ ಎಂದು ಕೇಳಿದನು. ನೋಡಿ, ಯೇಸುಸ್ವಾಮಿನೇ ಅವನ ಅನುಭವವನ್ನು ಅರ್ತುಕೊಂಡು ಆತನ ಆ ಅವಸ್ಥೆನ ಅರ್ತುಕೊಂಡು ಯೇಸುಸ್ವಾಮಿ ಆತನ ಬಳಿ ಬರ್ತಾ ಇದ್ದಾರೆ. ಅಂದರೆ ಹಬ್ಬದ ಅವಸ್ಥೆಯಲ್ಲಿ, ಹಬ್ಬ ಅಂದ್ರೇ ನಮಗೆ ತುಂಬ ಸಂತೋಷ. ಲೋಕದಲ್ಲಿ ಏನೇ ಹಬ್ಬ ಮಾಡಿದ್ರು, ಎಲ್ಲ ದೇಶದಲ್ಲಿ ಹಬ್ಬ ಏನೇ ಹಬ್ಬ ಮಾಡಿದ್ರು ಅವರು ಒಳ್ಳೆ ಬಟ್ಟೆನ ಹಾಕ್ತಾರೆ, ಹೊಸ ಬಟ್ಟೆಗಳನ್ನು ಹಾಕ್ತಾರೆ, ಮನೆಯನ್ನು ಶುದ್ಧೀಕರಿಸ್ತಾರೆ, ಮನೆಗೆ ಪೇಂಟ್ ಮಾಡ್ತಾರೆ, ಮನೆಗೆ ಬಣ್ಣ ಬಳಿಯೋದು ಮಾತ್ರ ಅಲ್ಲ, ಅನೇಕ ಹೊಸ ಹೊಸ ಕಾರ್ಯಗಳನ್ನೆಲ್ಲ ಮಾಡೋದನ್ನು ನೋಡ್ತೀವಿ. ಅಲ್ಲಿ ಸಂತೋಷದ ಸಂಭ್ರಮ ಇರುವಂಥ ಅನುಭವ, ಅಲ್ಲಿ ಯಾರು ಅಳುವಂಥ ವಿಷಯಗಳನ್ನು ನಾವು ನೋಡೋದಿಲ್ಲ. ಹಬ್ಬ ಅನ್ನೋದರಲ್ಲೇ ತುಂಬ ಸಂತೋಷ. ಮನೆಗಳಿಗೆ ಮಕ್ಕಳಿಗೆ ರಜೆ ಇರುತ್ತೆ, ಮನೆಯ ಯಜಮಾನರಿಗೆ ರಜೆ ಇರುತ್ತೆ, ಮನೆಯಲ್ಲಿ ಒಳ್ಳೆ ಅಡುಗೆ ಮಾಡ್ತಾರೆ, ಸಂತೋಷದ ಸಮಯ. ಆ ಸಮಯದಲ್ಲಿ ಯೇಸುಸ್ವಾಮಿ ಹೋಗಿದ್ದೆಲ್ಲೂ ಗೊತ್ತಾ, ಬೆಥೆಸ್ದ ಎಂಬುವ ಜಾಗದಲ್ಲಿ ಯೇಸುಸ್ವಾಮಿ ಬರ್ತಾ ಇದ್ದಾರೆ. ಏನಕ್ಕೋಸ್ಕರ ಗೊತ್ತಾ, ಆ ಜಾಗದಲ್ಲಾಗಿದೆ ಜನರು ಆ ಯೆರೂಸಲೇಮಿನ ಕಡೆಯಲ್ಲಿ ಅನೇಕರು ಹಬ್ಬದಲ್ಲಿ ಸಂತೋಷ ಪಡುವ ಜಾಗದಲ್ಲಿ ಅಲ್ಲೊಂದು ಕೊಳ, ಬೆಥೆಸ್ದ ಕೊಳದ ಹತ್ತಿರ ಹಬ್ಬದ ಸಮಯದಲ್ಲೂ ಸಂತೋಷವಿಲ್ಲದೆ ರೋಗಿಗಳಾಗಿ ಅನೇಕ ರೋಗಿಗಳು, ಕುರುಡರು, ಕುಂಟರು, ಅಲ್ಲಿ ಅನೇಕರು ಮೈ ಒಣಗಿದವರು, ಅಂಥ ಕಷ್ಟಪಡುವಂಥವರು ಅನೇಕರಲ್ಲಿದ್ದರು ಅಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ನೋಡಿ, ಯೇಸುಸ್ವಾಮಿ ಎಲ್ಲಿ ಬರ್ತಾ ಇದ್ದಾರೆ, ಹಬ್ಬ ಇರೋ ಜಾಗದ ಆದ್ರೂ ನಿನ್ನ ಜೀವನದಲ್ಲಿ ಸಂತೋಷ ಇಲ್ಲದೆ ಇರುವಂಥ ಅನುಭವದಲ್ಲಿ ಯೇಸು ಬರ್ತಾ ಇದ್ದಾರೆ. ಅಂದರೆ ನಿನಗೂ ಸರಿ, ಹಬ್ಬದಲ್ಲಿ ಸಂತೋಷ ಪಡಬೇಕಂತ ಯೇಸು ಆಸೆ ಪಡ್ತಾ ಇದ್ದಾರೆ. ನೀನು ಅದೇ ಕಣ್ಣೀರಲ್ಲಿ ಅದೇ ಅವಸ್ಥೆಯಲ್ಲಿ ಇರಬೇಕಂತ ಯೇಸು ಆಸೆ ಪಡ್ತಾ ಇಲ್ಲ. ಯೇಸು ಸ್ವಾಮಿ ನಿನ್ನ ಜೀವನ ಮಾರ್ಪಾಟಾಗಬೇಕು, ನೀನು ಸರಿ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕು, ಸಂತೋಷಿಸಬೇಕಂತ ಆಸೆಪಟ್ಟು ನಿನ್ನ ಜೀವನದಲ್ಲಿ ಬರ್ತಾ ಇದ್ದಾರೆ. ನೋಡಿ, ಆ 38 ವರ್ಷದ ಆ ಒಂದೇ ಜಾಗದಲ್ಲಿ ಬಿದ್ದಿದ್ದಂಥ ಮನುಷ್ಯನು ಆತನು ಹೇಳಿರ್ಬೋದು, ಯೇಸು ಸ್ವಾಮಿ 38 ವರ್ಷ ನಾನು ಇಲ್ಲಿದ್ದೇನೆ, ಇಲ್ಲಿ ನನಗೆ ಸೀನಿಯರ್ ಸಿಟಿಸನ್ ಮೆಂಬರ್ಶಿಪ್ ನನಗೆ ಸಿಕ್ಕಿರ್ಬೋದು, ಇಲ್ಲಿ ನನಗೆ ದೊಡ್ಡ ಒಂದು ಇಲ್ಲಿ ಅನುಭವಗಳೆಲ್ಲ ನನಗೆ ಗೊತ್ತಿದೆ, ದೂತನು ಯಾವಾಗೆಲ್ಲ ಬರ್ತಾನೆ ಅಂತ ನನಗೆ ಗೊತ್ತಿರುವ ಅನುಭವಗಳಿದೆ, ದೂತರು ಅನೇಕರನ್ನು ಸೌಖ್ಯ ಆಗಿರುವ ಚರಿತ್ರೆ ನನಗೆ ಗೊತ್ತಿದೆ, ಅನೇಕರು ಬಂದು ಸೌಖ್ಯವಾಗಿ ಹೋಗ್ತಾ ಇದ್ದಾರೆ, ಆದರೆ ನನಗೆ ಸೌಖ್ಯ ಇಲ್ಲದೇ ಇರೋ ಒಂದು ಅನುಭವ. ಅದನ್ನು ತಿಳಿದುಕೊಂಡು ಯೇಸುಸ್ವಾಮಿ ಅವನ ಬಳಿ ಬಂದು ಕೇಳ್ತಾ ಇದ್ದಾರೆ, ನಿನಗೆ ಸೌಖ್ಯವಾಗೋದಕ್ಕೆ ಮನಸ್ಸಿದೆಯಾ? ಇವತ್ತು ನಿನಗೆ ನಾನೊಂದು ಪ್ರಶ್ನೆ ಕೇಳಲ, ನಿಮಗೆ ಸೌಖ್ಯವಾಗೋದಕ್ಕೆ ಮನಸ್ಸಿದೆಯಾ, ವಿಶ್ವಾಸ ಇದೆಯಾ, ನಂಬಿಕೆ ಇದೆಯಾ? ಇವತ್ತು ಯೇಸುಸ್ವಾಮಿ ನಿಮಗೆ ಬಿಡುಗಡೆ ಮಾಡೋದಕ್ಕೆ ಶಕ್ತನಂತ ನೀವು ನಂಬ್ತೀರಾ? ಸೌಖ್ಯ ಮಾಡೋದಕ್ಕೆ ಯೇಸು ಶಕ್ತನು, ನೀವು ನಂಬಬೇಕು. ದೇವ್ರ ವಾಕ್ಯದಲ್ಲಿ ಯೇಸು ಕೇಳಿದಾಗ ನೋಡಿ, ಆ ಮನುಷ್ಯನ ಬಳಿಯಲ್ಲಿ ಯೇಸುಸ್ವಾಮಿ ಆ ವ್ಯಕ್ತಿಯ ಬಳಿಯಲ್ಲಿ ಕೇಳಿದಾಗ ಆ ವ್ಯಕ್ತಿ ಏನಂತ ಇದ್ದಾರೆ, ಈ ರೀತಿಯಲ್ಲಿ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ. ಅದಕ್ಕೆ ಆ ರೋಗಿಯು ಪ್ರತ್ಯುತ್ತರವಾಗಿ ಆತನಿಗೆ, ಅಯ್ಯ, ನೀರು ಕದಲಿಸಲ್ಪಡುವಾಗ ನನ್ನನ್ನು ಕೊಳದೊಳಗೆ ಇಳಿಸುವುದಕ್ಕೆ ನನಗೆ ಯಾರೂ ಇಲ್ಲ. ನೋಡಿ, ಒಂದು ಕಂಪ್ಲೇಂಟ್ ಮೊದಲನೇದಾಗಿ ಏನು ಹೇಳ್ತಾ ಇದ್ದಾರೆ, ದೇವದೂತನು ಇಳಿದು ಬಂದು ನೀರನ್ನು ಕಲಿಸುವಾಗ ನನ್ನನ್ನು ಕರ್ಕೊಂಡು ಹೋಗ್ಬಿಡೋದಕ್ಕೆ ಒಂದು ವ್ಯಕ್ತಿನೂ ಇಲ್ಲ, ಮನುಷ್ಯರ ಸಹಾಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ, ಆದರೆ ನಾನು ಬರುತ್ತಿರುವಾಗಲೇ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ನಾನು ಹೋಗೋಕೆ ಮುಂಚೆನೇ ನಾನು ಸ್ವಲ್ಪ ನನ್ನ ಬಲವನ್ನೆಲ್ಲ ಉಪಯೋಗಿಸಿ ಸೌಖ್ಯವಾಗಬೇಕಂತ ಅತ್ಕಡೆ ಹೋಗೋಕೆ ಮುಂಚೆ ಇನ್ನೊಬ್ಬನ ಹೋಗಿ ಇಳಿದಿತಾ ಇದ್ದಾನೆ ಸೌಖ್ಯ ಹೊಂದೋದಕ್ಕೆ. ಸೌಖ್ಯವಾಗುವ ಚರಿತ್ರೆ ನಾನು ನೋಡಿದ್ದೀನಿ, ಅನೇಕರು ಸೌಖ್ಯವಾಗಿದ್ದಾರೆ, ನನಗೆ ಮುಂಚೆ ಹೋಗಿ ಸೌಖ್ಯ ಹೊಂದಿದ್ದಾರೆ, ನನ್ನ ಕಣ್ಣಿಂದ ನಾನು ನೋಡ್ತಾ ಇದ್ದೀನಿ, ನನಗೆ ಸಹಾಯ ಮಾಡೋದಕ್ಕೆ ಯಾರೂ ಇಲ್ಲ. ನಾನು ಹೋಗೋಕೆ ಮುಂಚೆ ಇನ್ನೊಂದು ವ್ಯಕ್ತಿ ಹೋಗಿ ಬೀಳ್ತಾ ಇದ್ದಾರೆ, ಸೌಖ್ಯ ಹೊಂದ್ತಾ ಇದ್ದಾರೆ. ಅವನ ಎರಡು ತೊಂದರೆ ಏನು ಗೊತ್ತಾ, ಮನುಷ್ಯರು ಸಹಾಯ ಮಾಡೋಕ್ಕೆ ಮನುಷ್ಯರಿಲ್ಲ, ಸಹಾಯ ಇವನೇ ಹೋಗಿ ಬೀಳ್ಬೇಕಂದ್ರೆ ಮನುಷ್ಯರೇ ಹೋಗಿ ಅದಕ್ಕೆ ಮುಂಚಿತವಾಗಿ ಮತ್ತೊಂದು ಮನುಷ್ಯರು ಹೋಗಿ ಬೀಳ್ತಾ ಇದ್ದಾರೆ. ನೀವು ಅದೇ ಅನುಭವದಲ್ಲಿ ಆಗಿರ್ಬೋದು. ಅನೇಕರ ಮನಸ್ಸು ಏನು ಗೊತ್ತಾ, ಮನಸ್ಸು ಮಾರಬೇಕು. ಏನು ಮನಸ್ಸು ಮಾರಬೇಕು? ಅನೇಕರ ಮನಸ್ಸಲ್ಲಿ ಏನಿದೆ, ಜೀವನದಲ್ಲಿ ಮೇಲೆ ಬರೋಕ್ಕಾಗದಿರುವ ಅನುಭವದಲ್ಲಿ ಮನುಷ್ಯರೇ ನನಗೆ ತಡೆಯಾಗಿದ್ದಾರೆ, ನನಗೆ ವಿರೋಧವಾಗಿ ಕ್ರಿಯೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು.
ಕೆಲವರಲ್ಲಿ ಹೇಳ್ಬೋದು ನನಗೆ ಮನುಷ್ಯರು ಯಾರೂ ಸಹಾಯ ಮಾಡೋಕ್ಕಿಲ್ಲ ಅಂತ. ಈ ಸಮಯದಲ್ಲಿ ನನ್ನನ್ನು ಕೇಳ್ತಿರುವ ಈ ಸಮಯದಲ್ಲಿ ನಿಮಗೆ ನಾನೊಂದು ಸಂತೋಷದ ಸುದ್ದಿ ಹೇಳ. ಇವತ್ತು ಯೇಸು ಸ್ವಾಮಿನೇ ನಿಮ್ಮ ಮುಂದೆ ಬಂದು ಕೇಳೋದಕ್ಕೆ ಆಸೆ ಪಡ್ತಾ ಇದ್ದಾರೆ. ನಿನಗೆ ಸೌಖ್ಯವಾಗೋದಕ್ಕೆ ಮನಸ್ಸಿದೆಯಾ? ದೂತನ್ನು ಕಳಿಸ್ತಾ ಇಲ್ಲ ಯೇಸ್ವಾಮಿಯಲ್ಲಿ, ದೂತನ್ನು ಕಳಿಸಿ ಅಲ್ಲ ಕೇಳ್ತಾ ಇರೋದು. ದೂತನನ್ನು ಕಳಿಸಿದಂಥ ಕರ್ತನಾದ ದೇವರು ಯೇಸ್ವಾಮಿನೇ ಅಲ್ಲಿ ಮುಂದೆ ಬಂದು ಕೇಳ್ತಾ ಇದ್ದಾರೆ, ನಿನಗೆ ಸೌಖ್ಯವಾಗೋದಕ್ಕೆ ಮನಸ್ಸಿದೆಯಾ ಅಂತ. ಆ ವ್ಯಕ್ತಿ ಆ ರೀತಿಯಲ್ಲಿ ಉತ್ತರ ಕೊಟ್ಟಾಗ ಆತನ ಸ್ತೋತ್ರ ಯೇಸ್ವಾಮಿ ನೋಡಿ ಏನು ಮಾಡ್ತಾ ಇದ್ದಾರೆ, ಯೇಸು ಅವನಿಗೆ ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಅಂದನು. ಕೂಡಲೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆದನು. ಆ ದಿನವೂ ಸಬ್ಬತ್ ಆಗಿತ್ತು. ನೋಡಿ ಆ ವ್ಯಕ್ತಿ ನಡೆಯಕ್ಕಾಗದಿರುವಂಥ ಅನುಭವದಲ್ಲಿ, ಆ ರೋಗದಲ್ಲಿ ಬಳಲ್ತಾ ಇರುವ ಅವಸ್ಥೆಯಲ್ಲಿ ಯೇಸುನೇ ಇಳಿದು ಬಂದು ಕೇಳ್ತಾರೆ, ಸೌಖ್ಯವಾಗೋದಕ್ಕೆ ಸ್ವಸ್ಥವಾಗೋದಕ್ಕೆ ಮನಸ್ಸಿದೆಯಾ ಅಂತ. ಈ ಸಮಯದಲ್ಲೂ ನಿಮಗೆ ಸ್ವಸ್ಥ ಆಗೋದಕ್ಕೆ ಮನಸ್ಸಿದೆಯಾ? ನಂಬಿಕೆ ಇಡೋದಾದರೆ, ಮನಸ್ಸಿಂದ ನಿಮ್ಮ ಹೃದಯದಿಂದ ನಿಮ್ಮ ಆತ್ಮದಿಂದ ನೀವು ನಂಬೋದೇ ಆದರೆ ಯೇಸು ನಿಮ್ಮ ಜೀವನದಲ್ಲೂ ಸೌಖ್ಯ ಕೊಡೋದಕ್ಕೂ ಅದ್ಭುತ ಮಾಡೋದಕ್ಕೆ ಕರ್ತನು ಶಕ್ತನು. ಈ ಸಮಯದಲ್ಲಿ ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡೋಕೆ ಹೋಗ್ತಾ ಇದ್ದೀನಿ. ದೇವರ ಮೇಲೆ ನಂಬಿಕೆ ಇಡೋದೇ ಆದರೆ ನೀವು ಸ್ತೋತ್ರ ನಾಚಿಕೆ ಪಟ್ಟು ಹೋಗೋದಿಲ್ಲ, ದೇವರ ಮಹಿಮೆಯನ್ನು ಕಾಣುತ್ತೀರಾ ಅಂತ ನಾನು ಮತ್ತೆ ನಿಮ್ಮನ್ನು ಬಲಪಡಿಸ್ತಾ ಇದ್ದೀನಿ. ಯೇಸು ಸ್ವಾಮಿ ನಮ್ಮ ಬಲವಾಗಿದ್ದಾರೆ, ಯೇಸು ಸ್ವಾಮಿ ನಿಮ್ಮ ಜೀವನವನ್ನು ಬದಲಾಯಿಸೋದಕ್ಕೆ ಶಕ್ತನು. ನಂಬಿಕೆ ಇಡಿ, ನಿಮ್ಮ ಅವಸ್ಥೆಗಳು ದೇವರು ಮಾರ್ಪಡಿಸೋಕೆ ಹೋಗ್ತಾ ಇದ್ದಾರೆ. ನಂಬಿಕೆ ಇಡಿ, ನಿಮ್ಮ ಜೀವನ ಬದಲಾಗುತ್ತೆ. ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಡಿರಿ, ನಿಮ್ಮ ಕುಟುಂಬದ ಅವಸ್ಥೆ ಮಾರ್ಪಾಡಾಗುತ್ತೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ, ಎಡಬಿಡದೆ ಪ್ರಾರ್ಥನೆ ಮಾಡಿ, ಕರ್ತನು ಅದ್ಭುತ ಮಾಡೋದಕ್ಕೆ ಶಕ್ತನು. ಈ ಚರಿತ್ರೆನೆಲ್ಲ ಈ ವಿಷಯಗಳನ್ನು ಹೇಳೋದಕ್ಕೆ ಒಂದೇ ಕಾರಣ ಏನು ಗೊತ್ತಾ? ಕೇಳುವುದರಿಂದ ದೇವರ ವಾಕ್ಯ ಕೇಳೋದರಿಂದ ವಿಶ್ವಾಸ ಬರುತ್ತೆ ಅಂತ. ಅದಕ್ಕೆ ವಿರೋಧವಾಗಿ ಸೈತಾನ ಅನೇಕ ರೀತಿಯಲ್ಲಿ ಕ್ರಿಯೆ ಮಾಡ್ಬೋದು, ಆದರೆ ತೊಂದರೆ ಇಲ್ಲ. ನಿಮ್ಮ ಕಿವಿಯನ್ನು ಸ್ತೋತ್ರ ಸೈತಾನನ ಸುಳ್ಳಿಗೆ ಕಿವಿಯನ್ನು ಮುಚ್ಚಿಕೊಂಡು ದೇವರ ವಾಕ್ಯದ ಕಡೆ ನಿಮ್ಮ ಕಿವಿಯನ್ನು ತೆಗೆಯೋದಾದರೆ, ನಿಮ್ಮ ಒಳಗಡೆ ವಿಶ್ವಾಸ ನಂಬಿಕೆ ಬರೋದೇ ಆದರೆ ಅದ್ಭುತದಲ್ಲಿ ನೀವು ನಡೆಯೋದಕ್ಕೆ ನೀವು ಹೋಗ್ತೀರಾ. ಅದ್ಭುತ ನಿಮ್ಮನ್ನು ಹಿಂಬಾಲಿಸುತ್ತೆ. ನಾವು ಅದ್ಭುತಗಳನ್ನು ಹಿಂಬಾಲಿಸ್ತಾ ಇಲ್ಲ, ಯೇಸು ಸ್ವಾಮಿ ಮೇಲೆ ನಂಬಿಕೆ ನಾವು ಇಡೋವಾಗ ಅದ್ಭುತಗಳು ನಮ್ಮ ಹಿಂದೆಗಡೆ ಹಿಂಬಾಲಿಸುತ್ತದೆ. ಯೇಸು ಸ್ವಾಮಿನ ಹಿಂಬಾಲಿಸುವಾಗ ಈ ಅನುಗ್ರಹಗಳು ಆಶೀರ್ವಾದಗಳೆಲ್ಲ ನಮ್ಮ ಹಿಂದೆಗಡೆ ಹಿಂಬಾಲಿಸುತ್ತದೆ. ಪ್ರಾರ್ಥಿಸೋಣ, ನಂಬಿಕೆಯಿಂದ ಪ್ರಾರ್ಥಿಸಿ. ಯೇಸು ನಿಮ್ಮನ್ನು ಸ್ತೋತ್ರ ಆಶೀರ್ವದಿಸಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ಇವಾಗ ರೋಗವಾಗಿರ್ಬೋದು, ಯಾವುದೇ ತೊಂದರೆ ಆಗಿರ್ಬೋದು, ಆ ಸ್ತ್ರೀಯ ಮಗಳಿಗೆ ದೆವ್ವ ಹಿಡಿದಂಥ ಅನುಭವಗಳಾಗಿರ್ಬೋದು, ಅನೇಕರು ಹೇಳ್ಬೋದಲ್ಲ ಕೆಟ್ಟ ಗಾಳಿ ಹಿಡ್ಕೊಂಡಿದೆ, ಸೈತಾನ ಹಿಡ್ಕೊಂಡಿದೆ, ದೆವ್ವ ಹಿಡ್ಕೊಂಡಿದೆ ಅಂತ, ತೊಂದರೆ ಇಲ್ಲ. ನಂಬಿಕೆಯಿಂದ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋದೇ ಆದರೆ ಯೇಸುವಿನ ಬೆಳಕು, ಯೇಸುವಿನ ಶಕ್ತಿ, ಯೇಸುವಿನ ರಕ್ತದ ಶಕ್ತಿ ಈ ಸಮಯದಲ್ಲಿ ನಿಮ್ಮ ಆ ಜಾಗದಲ್ಲಿ ಇಳಿದು ಬರೋದಕ್ಕೆ ಶಕ್ತಿ ಇದೆ. ಈ ಸಮಯದಲ್ಲಿ ಇಳಿದು ಬರೋಕ್ಕೆ ಹೋಗ್ತಾ ಇದೆ. ಪ್ರಾರ್ಥಿಸೋಣ. ಕರ್ತನೇ, ಈ ಸಮಯದಲ್ಲಿ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀವಪ್ಪ. ನನ್ನನ್ನು ಕೇಳುತ್ತಿರುವ ಈ ಸಮಯದಲ್ಲಿ ನನ್ನ ಸಂಗಡ ಪ್ರಾರ್ಥನೆ ಮಾಡ್ತಿರುವ, ಒಂದು ಬಿಡುಗಡೆ ಇಲ್ವಲ್ಲ ಅಂತ ಕಷ್ಟಪಡ್ತಿರುವ, ನಿಮ್ಮನ್ನು ನೋಡಿ ಮೊರೆಯಿಟ್ಟು ವಿಶ್ವಾಸದಿಂದ ಪ್ರಾರ್ಥಿಸುತ್ತಿರುವ ವ್ಯಕ್ತಿಗಳನ್ನು ನೋಡಿ, ಆ ತಾಯಿಯನ್ನು ನೋಡಿ, ಕರ್ತನೇ ಮಗಳ ಅನುಭವವನ್ನು ನೋಡಿ, ಕರ್ತನೇ ಮಗಳಿಗಾಗಿ ಪ್ರಾರ್ಥಿಸಿದಂಥ ಆ ಸಹೋದರಿಗೆ ಅದ್ಭುತ ಮಾಡಿದಂಥ ರೀತಿಯಲ್ಲಿ ಈ ಸಮಯದಲ್ಲಿ ಕೂಗುತ್ತಿರುವ, ನಿಮ್ಮನ್ನು ನೋಡಿ ಕರೆಯುತ್ತಿರುವ, ಈ ಸಮಯದಲ್ಲಿ ಮೊಣಕಾಲಾಕಿ ಕಿರಿಚುತ್ತಿರುವ ಸಹೋದರಿಯನ್ನು ನೋಡಿ ಸ್ವಾಮಿ. ಈ ಸಮಯದಲ್ಲಿ ಅವರಿಗೆ ಕರ್ತನೆ ಮನೆಯಲ್ಲಿ ಅವರ ಮಕ್ಕಳನ್ನು ಮುಟ್ಟಿ ಕರ್ತನೆ ಆ ವಿಷಯದ ಮೇಲೆ ಕರ್ತನೆ ಅದ್ಭುತ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಕರ್ತನೆ ರೋಗಿಗಳಾಗಿರುವ ಆ ರೋಗಿಗಳನ್ನು ಕರ್ತನೆ ನೀವು ಮುಟ್ಟಬೇಕಾಗಿ, ಸೌಖ್ಯ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ದೆವ್ವದ ಕಾಟಗಳಲ್ಲಿರುವ ಒಂದೊಂದು ಮನೆಯಲ್ಲಿ ಕರ್ತನೆ ಈ ಶಬ್ದವನ್ನು ಕೇಳಿ ಪ್ರಾರ್ಥಿಸುತ್ತಿರುವ ಈ ಸಮಯದಲ್ಲೇ ಎಲ್ಲ ಮಾಟಮಂತ್ರದ ಶಕ್ತಿಗಳು, ಸೈತನನ ಕ್ರಿಯೆಗಳು, ದೆವ್ವದ ಎಲ್ಲ ಕಾಟಗಳು ಕರ್ತನೆ ಈ ಸಮಯದಲ್ಲೇ ಯೇಸುವಿನ ನಾಮದಲ್ಲಿ ನಿಮ್ಮ ಬೆಳಕು ಇಳಿದು ಬಂದು ಅವರು ವಿಶ್ವಾಸ ಇಟ್ಟು ಪ್ರಾರ್ಥನೆ ಮಾಡುವಾಗಲೇ ನಿಮ್ಮ ಶಕ್ತಿ ಇಳಿದು ಬಂದು ಕರ್ತನೆಯಲ್ಲಿ ಬಿಡುಗಡೆ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಮಾತ್ರ ಸ್ವಾಮಿ, ಎಲ್ಲ ಮಹಿಮೆ ನಿಮಗೆ ಮಾತ್ರ ಸ್ವಾಮಿ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿ, ಆಮೆನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಬರೋ ವಾರ ಇದೇ ಜಾಗದಲ್ಲಿ ಇದೇ ಸಮಯದಲ್ಲಿ ನೋಡೋಣ. ಕರ್ತನು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ನಂಬಿಕೆಯಿಂದ ಇರಿ. ಆಮೆನ್.